ಬೇಡ. ಸರಿ ಆಶಿಕ, ನೀನು ಹೇಳ್ದಂಗೆ ಆಗಲಿ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಇಬ್ಬನಿ ಹುಡ್ಕೋಕೆ ಹೋಗೋಣ. ಇವಳು ಮಾತು ಕೇಳೋದಕ್ಕೆ ನನಗೇನು ಹುಚ್ಚಿದ್ಯಾ? ಹಲೋ ರೀ, ಇಬ್ಬನಿ ಸಿಕ್ಕದ್ಲ, ಹುಡ್ಕುದ್ರ ಅವಳನ್ನ? ಅಯ್ಯೋಯ್ಯೋ, ಸಾರಿ ಅಭಿ, ಯಾರಿಗೋ ಕಾಲ್ ಮಾಡೋದಕ್ಕೆ ಹೋಗಿ ನಿಮಗ್ ಕಾಲ್ ಬಂದ್ಬಿಟ್ಟಿದೆ. ನನ್ಗೆ ಯಾಕೆ ಈ ತರ ಆಗ್ತಾ ಇದೆ ಇವತ್ತು? ಸಾರಿ 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 ಸಾರಿ. ಅಯ್ಯೋ ಸರಸ್ವತಿ, ಎಷ್ಟೊಂದು ಬೇವತ್ ಬಿಟ್ಟಿದ್ದಾಳೆ. ಶುಕಿ, ಪಾಪ, ಜ್ವರಕ್ಕೆ ಕೆಟ್ಟ ಕನ್ಸು ಬಿದ್ದಿರ್ಬೇಕು. ನನ್ನ ಅಪ್ಪನ ಜೊತೆ ತುಂಬಾ ಜಗಳ ಆಡ್ತೀನಿ ನಾನು. ಜಗಳ ಆಡ್ಬೇಡ ಚುಕ್ಕಿ, ಪಾಪ ಅಂಕಲ್ ತುಂಬಾ ಒಳ್ಳೆಯವರು. ಮತ್ತಾಕ್ ನಂಗೆ ಹೇಳ್ದೆ, ಕೆಳ್ದೇದೇರಿಗೋದ್ರು ಅವ್ರ ಫೋನ್ ಸ್ವಿಚ್ ಆಫ್ ಆಗಿರ್ಬೋದೇನೋ. ಅವ್ರ ಫೋನ್ ಮನೇಲೇ ಇದೆ ಅಲ್ವಾ? ಮತ್ತೆ ಹೆಂಗ್ ಹೇಳ್ತೇನೆ ನಿಂಗೆ? ಅಪ್ಪ ನಂಗೆ ಹೇಳ್ದೆ, ಕೇಳ್ದೆ ಯಾವತ್ತೂ ಎಲ್ಲೂ ಹೋಗಿಲ್ಲ ಗೊತ್ತಾ. ಈ ಸಲ ಅರ್ಜೆಂಟ್ ಕೆಲ್ಸ ಬಂದಿರ್ಬೋದೇನೋ. ನಮ್ಮ ಅಪ್ಪ ನಂಗೆ ಏನು ಹೇಳಲ್ಲ. ಅವ್ರು ಯಾವಾಗ ಬರ್ತಾರೋ ನಂಗೆ ಗೊತ್ತೇ ಆಗಲ್ಲ. ನಿನ್ ದಿನ ಮಾತಾಡ್ಸಲ್ವಾ ನಿಮ್ಮ ಅಪ್ಪನ? ಹ್ಮ್, ಯಶೋಧ ಅತ್ತೆ ಮಾತ್ರ ನನ್ ದಿನ ಮಾತಾಡಿಸ್ತಾರೆ, ಇಲ್ಲಾಂದ್ರೆ ಯಾರು ನನ್ ಮಾತಾಡ್ಸಲ್ಲ. ನಾನು ನೀನು ಒಂದೇ ಮನೇಲಿ ಇದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ಇಬ್ರು ದಿನ ಆಟಾಡ್ಬೋದು, ತುಂಬಾ ಮಜೆ ಬರುತ್ತೆ ಅಲ್ವಾ? ಚುಕ್ಕಿ, ಏನದು ಸೌಂಡು? ಯಾರು ಟಮಟೆ ಬಾರಿಸ್ತಿರ್ಬೇಕು. ಟಮಟೆ ಅಂದ್ರೆ ಡಂಕಿಣಕ್ಕೆ 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 ಅಂತ ಬಾರಿಸ್ತಾರಲ್ವಾ, ನೋಡಿಲ್ವಾ? ಹ್ಮ್, ಬಾ ತೋರಿಸ್ತೀನಿ ಬಾ. ಅಲ್ಲಿ ಏನೋ ಫಂಕ್ಷನ್ ನಡೀತಿರ್ಬೇಕು ಇಬ್ಬನಿ. ನಮ್ ಪಾಳ್ಯದಲ್ಲಿ ಹನುಮನ್ ಉತ್ಸವ ಬಂದಾಗ ಎಲ್ಲರೂ ಹಿಂಗೆ ಕುಣಿತಾರೆ. ಏನಾಗ್ತದೆ ಕೇಳಣ ಬಾ. ಅಂಕಲ್ ಏನ್ ಮಾಡ್ತಾ ಇದ್ದೀರಾ ಎಲ್ರು? ಅಂಕಲ್ ತಿರೋಗಿದ್ರೆ ಪುಟ್ಟ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ತೀರ್ಕೊಂಡಿದ್ದಾರೆ ಅಂದ್ರೆ ದೇವ್ರ ಹತ್ರ ಹೋಗಿದ್ದಾರೆ ಪುಟ್ಟಿ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಬಾಬಾ ತುಂಬಾ ಒಳ್ಳೆಯವರು, ಅವ್ರು ಎಲ್ಲಿದ್ದಾರೆ ಈಗ ಅಂತ ಗೊತ್ತಾ ಚುಕ್ಕಿ ಬೆಟ್ಟಿಯಾ? ನಿಮ್ಮ ಅಪ್ಪನು ಈಗ ಅಲ್ಲೇ ಹೋಗಿದ್ದಾರೆ. ಅಲ್ವಾ
ಇವೆಲ್ಲರೂ ನಿನ್ ಸಂಬಳ ನಾ ವಾಪಸ್ ಕೊಡು, ತಂದಿಡಿ ಇಲ್ಲಿ. ಮೇಡಮ್ ಏನ್ ಪ್ರಯೋಜನ, ಏನ್ ಪ್ರಯೋಜನ ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡು, ಏನ್ ಪ್ರಯೋಜನ ನಿಮಗ್ ಸಂಬಳ ಕೊಟ್ಟು ಏನ್ ಪ್ರಯೋಜನ? ನೀವೆಲ್ಲರೂ ಇರ್ಬೇಕಾದ್ರೆ, ಆಫೀಸ್ ನಲ್ಲಿ ಕೆಲ್ಸ ಮಾಡ್ಬೇಕಾದ್ರೆ ಯಾವ್ದೋ ಬೀದಿ ಹೋಗೋ ಭಿಕಾರಿ ನನಗ್ ಬಂದು ಗಮಕಿ ಹಾಕ್ತಾನೆ. ನನಗೆ ಇಷ್ಟು ದುಡ್ಡಿಟ್ಟಿರೋರು ನೀವು, ಏನ್ ಬೇಕಾದ್ರೂ ತಿನ್ಬೋದು, ಆದ್ರೆ ಮಣ್ಣು ತಿನ್ನ ಕೆಲಸ ಮಾಡ್ಬಿಟ್ರಲ್ಲ ಮೇಡಮ್ ನೀವು. ಅವನ್ ಯಾವನೋ ಭಿಕಾರಿ ಆಫೀಸ್ ಒಳಗ್ ಬಂದ, ಆರಾಮಾಗಿ ಬರಕ್ ಬಿಟ್ರಿ. ಮಣ್ಣು ಬೂದಿ ತಂದ್ಕೊಟ್ಟ, ಖುಷಿ ಖುಷಿಯಾಗಿ ನನಗ್ ತಂದ್ಕೊಟ್ರಿ. ಅವ್ನ್ ನನ್ನ ಮೇಲೆ ಕಿರ್ಚಾಡ್ತಾ ಇದ್ರೆ ನೀವೆಲ್ಲ ನಿಂತ್ಕೊಂಡು ನಾಟಕ ನೋಡ್ತಾ ಇದ್ರಿ. ಅವ್ನ್ ಹೋದ್ರೆ ಆರಾಮಾಗಿ ಹೋಗಕ್ ಬಿಟ್ರಿ. ಆದ್ರೆ ಅವನನ್ನ ಹುಡುಕಿ ನನ್ನ ಮುಂದೆ ಕರ್ಕೊಂಬ ನಿಲ್ಸಿ ಅಂದ್ರೆ ಮಾತ್ರ ಆಗ್ತಾ ಇಲ್ಲ ಅಲ್ವಾ ಮೇಡಮ್? ಅದು ಯು ಆರ್ ಫೈರ್ಡ್, ಇವತ್ತಿಂದ ನಿಮಗ್ ಕೆಲ್ಸ ಇಲ್ಲ, ಹೊರಡಿ. ಮೇಡಮ್ ಗೆಟ್ ಔಟ್. ಆ ಶಿಕ್ಕಂಗ್ ಹೇಳ್ದೆ ಇಬ್ಬನಿ ಮನೆಯಲ್ಲಿ ಕಾಣಿಸ್ತಿಲ್ಲ ಅಂತ, ಆದ್ರೆ ಏನೋ ಮಿಸ್ ಹೊಡಿತಿದ್ಯಲ್ಲ, ನನ್ ಬುದ್ಧಿಗೆ ಏನಾಗಿದೆ ಅಂತ. ಒಂದೊಂದ್ಸಲ ಓಡುತ್ತೆ, ಒಂದೊಂದ್ಸಲ ಓಡಲ್ಲ ಅಂತ ಅನ್ಸುತ್ತೆ. ನಮ್ಮನೆ ಯಜಮಾನಿ ದ ಗ್ರೇಟ್ ಯಶೋದ ಕರ್ವೆ, ಅವರು ಗೊತ್ತಾಗ್ಬಾರ್ದ? ಇಬ್ಬನಿ ಅಂದ್ರೆ ಏನ್ ಪ್ರೀತಿ, ಏನ್ ಕತೆ. ಅವಳಿಲ್ಲ ಅಂದ್ರೆ ನೀರಿಂದ ಹೊರಗ್ ಬಿದ್ದಿರೋ ಮೀನ್ ತರ ವಿಲ ವಿಲ ಅಂತ ಒದ್ದಾಡ್ಬಿಡ್ತಾರೆ. ಪಾಪ ನಮ್ ಯಶೋದ ಅಕ್ಕ. ಹಲೋ ಆಶಿಕಾ, ಇಬ್ಬನಿ ಸಿಕ್ಕದ್ಲ? ಇಬ್ಬನಿ ಸಿಕ್ಕಿಲ್ಲ ಅಂದ್ರೆ ಮನೇಲಿಲ್ವಾ? ಅಯ್ಯೋ ಅಕ್ಕ, ಆಶಿಕಂಗ್ ಫೋನ್ ಮಾಡಕ್ ಹೋಗಿ ನಿಮಗ್ ಫೋನ್ ಮಾಡ್ಬಿಟ್ನ. ಸಾರಿ 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 ಅಕ್ಕ, ಸಾರಿ ಸಾರಿ ಸಾರಿ. ಮೇನಕ್ಕ ಹಲೋ, ಎಷ್ಟು ಸಾಕು ಬೆಂಕಿ ಹಚ್ಚೋದಕ್ಕೆ. ಮೇನಕ ಹಲೋ, ಈಗ ಈಗ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಇಬ್ಬನಿ ಯಾವುದೋ ಮೂಲೆಯಲ್ಲಿ ಭಿಕಾರಿ ತರ ಕಷ್ಟ ಪಡ್ತಾಳೆ. ಆಶಿಕ ಮತ್ತೆ ಯಶೋದ ಮನೆಯಲ್ಲಿ ಮೂಲೆಯಲ್ಲಿ ಬಿದ್ದು ನರಳ್ತಾ ಸಾಯ್ತಾರೆ.